ಓಕೆ, ಒಂದು ಕಡೆ ನೀವು ಮತದಾರರ ಹೃದಯವನ್ನು ಕಬ್ಜ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಕಬ್ಜಾ ಟೂಗೂ ಕೂಡ ತಾವು ಒಂದು ತಮಗೆ ಹಾಕಿದ್ದೀರಿ ನಿರ್ಮಾಣ ಕಾರ್ಯಕ್ಕೆ. ಕಬ್ಜಾ 1 2 ಬಗ್ಗೆ ತಮ್ಗೆ ಹೇಳಬೇಕು. ಕಬ್ಜಾ 1 ಮಾಡಿರ್ತಕ್ಕಂಥದ್ದು ಚಿತ್ರ ಒಂದು ನಮ್ಮ ಆರ್ ಚಂದ್ರು, ನಮ್ಮ ಆರ್ ಚಂದ್ರು ಅವರು ಬಂದು ಶಿಡ್ಲಘಟ್ಟದವರು. ನಾವು ಅವ್ರನ್ನೆಲ್ಲ ಶಿಡ್ಲಘಟ್ಟ ರತ್ನನೇ ಅಂತ ಕರಿತೀವಿ. ಯಾಕಂದರೆ ನಮ್ಮ ಹಳ್ಳಿ ರೈತರ ಮಗನಾಗಿ ಅವ್ರದ್ದು ಅವ್ರಲ್ಲಿರ್ತಕ್ಕಂಥ ಕಲೆನ ಯಾವ ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಹೇಳೋದು ಒಂದು 2 3 ಪಿಕ್ಚರಲ್ಲಿ ಮಾಡ್ತಾರಕ್ಕಂತ ಹೇಳ್ಬೋದು. ನಾವು ಇನ್ಸ್ಪಿರೇಷನ್ ಆಗಿ ಇಟ್ಕೋಬೇಕು. ನಾವು ಹೆಂಗೆ ನಾವು ರಾಜಕಾರಣಕ್ಕೆ ಮೋದಿ ಅಂತ ಹೇಳ್ತೀವಿ, ನಿನ್ನ ಇಂಡಸ್ಟ್ರಿಯಲ್ಲಿ ನೀನು ಒಬ್ಬನ ಇನ್ಸ್ಪಿರೇಷನ್ ಇಟ್ಕೊಂಡು ಆ ದಾದಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ತಮಗೆಲ್ಲ ಗೊತ್ತಿದೆ ರಾಜಮೌಳಿ ಅವರು ಯಾವ ದಿಕ್ಕಿನಲ್ಲಿ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ನಾನು ಹೇಳಿದೆ ಅವ್ರಿಗೆ, ನೋಡಿ ಹೆಂಗೆ ಅವ್ರಿಗೇನು ಮಾಡ್ತಾ ಇದ್ದಾರೆ, ನೀವೇನು ಮಾಡಿಲ್ಲ, ಏನು ಮಾಡಿದ್ರೆ ನೀವು ಆಗ್ಬೋದು ಅಂತ ಹೇಳ್ತಕ್ಕಂಥ ಉದಾಹರಣೆ ಕೊಟ್ಟಿದ ತಕ್ಷಣ ಅವರು ಕಬ್ಜಾ 1 ಮಾಡಿದ್ರು. ಕಬ್ಜಾ 1 ಸಕ್ಸಸ್ಫುಲ್ ಆದಮೇಲೆ ಕಬ್ಜಾ 2 ಈಗ ಅನೌನ್ಸ್ ಮಾಡಿ ಮಾಡೋಕ್ಕೆ ಹೊರಟಿದ್ದಾರೆ. ತಮ್ಗೆ ಹೇಳಿದೆ, ಒಬ್ಬ ರೈತನ ಮಗನಾಗಿ, ಒಬ್ಬ ಸಾಧಾರಣ ಮಗನಾಗಿ, ಒಬ್ಬ ವ್ಯಕ್ತಿಗೆ ದುಡಿಬೇಕು, ದೊಡ್ಡವನಾಗಬೇಕು, ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಬಂದುಬಿಟ್ಟು ನಮ್ಮ ಒಬ್ಬ ಆರ್ ಚಂದ್ರು ಒಬ್ಬ ರೈತನ ಮಗನಾಗಿ ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ನಮ್ಮ ಸಂತೋಷ. ಶಿಡ್ಲಘಟ್ಟದವರು ನಮ್ಮ ಜನಕ್ಕೆಲ್ಲ ಒಂದು ಎಲ್ಲ ಒಂದು ಇನ್ಸ್ಪಿರೇಷನ್. ಎಸ್ ಸರ್, ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನು ಯಾವುದೇ ಪಕ್ಷ ಇರ್ಬೋದು, ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಟಿಕೆಟ್ ಪಡಿಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇರ್ತಾರೆ. ಎಷ್ಟೋ ವರ್ಷಗಳಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇರೋರಿಗೂ ಟಿಕೆಟ್ ಸಿಗಲ್ಲ. ಅಂಥದ್ರಲ್ಲಿ ಸೀಕಲ್ ರಾಮಚಂದ್ರಗೌಡರಿಗೆ ಟಿಕೆಟ್ ಸಿಕ್ಬಿಡುತ್ತೆ. ಏನು ಮ್ಯಾಜಿಕ್ ಮಾಡಿದ್ರಿ? ಆಸೆ ಇರ್ತಕ್ಕಂಥ ಎಲ್ಲರಿಗೂ ಇರುತ್ತೆ, ಅದು ಕಾಂಪಿಟೇಷನ್ ಇರ್ತಕ್ಕಂಥ ಎಲ್ಲರೂ ಇರುತ್ತೆ. ಕಾಂಪಿಟೇಷನ್ ಯಾವುದ್ರಲ್ಲಿಲ್ಲ, ಜೀವನದಲ್ಲಿ ಯಾರಾದರೂ ಮೇಲೆ ಬರಬೇಕಂದ್ರೆ ಕಾಂಪಿಟೇಷನ್ ಬೇಕು.